please subscribe to our channel and press the bell button for latest educational videos. Ella spardha mitrarige namaskara. Snehitare, nanu nimma mitra Vijendra Mahishi Classic Education YouTube channel ge nimmanna swagata maadi ee samsthayalli halavaru varshagalinda nanu vyaktitva belavanige bhashantara sankshipta baraha spoken english mattu sandarshana kaushalyagalannu kalista idini. Ivattu ondu kathayondige ಒಂದು ಸಂದೇಶ ಅಥವಾ ನೀತಿಯನ್ನು ಕೊಡಲಿಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಬಂದಿದ್ದೀನಿ. ಈ ಕಥೆಯ ಒಂದು ವಿಷಯ ನಂಬಿಕೆ, ಬಿಲೀಫ್. ಮೈ ಡಿಯರ್ ಫ್ರೆಂಡ್ಸ್, ಬಹಳ ಮಹತ್ವದ್ದು ವ್ಯಕ್ತಿತ್ವ ಬೆಳವಣಿಗೆಗೆ ಈ ಒಂದು ವಿಷಯ ನಂಬಿಕೆ. ನಾವು ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ಈ ನಂಬಿಕೆಯನ್ನು ಪ್ರಾಕ್ಟಿಕಲಿ ವಾಸ್ತವಿಕವಾಗಿ ನೋಡ್ತೀವಿ ಸ್ನೇಹಿತರೆ. ನೋಡಿ, ನಾವು ಎಷ್ಟು ಜನ ಟ್ರೈನ್ ರೈಲ್ದಲ್ಲಿ ಪ್ರಯಾಣ ಮಾಡ್ತೀವಿ, ಬಹುತೇಕವಾಗಿ ನಾವು ಆ ಟ್ರೈನ್ ಡ್ರೈವರನ್ನು ನೋಡಿರೋದಿಲ್ಲ ಇಂಜಿನ್ ಹತ್ರ ಹೋಗಿ. ಆದರೆ ಯಾಕೆ? ನಂಬಿಕೆ, ಅವನಿದ್ದೇ ಇರ್ತಾನೆ. ನಮ್ಮ ಡೆಸ್ಟಿನೇಷನ್, ನಮ್ಮ ಊರು ಯಾವುದಿರುತ್ತೆ ಅಲ್ಲಿ ಅವರು ಮುಟ್ಟಿಸ್ತಾರೆ. ನಂಬಿಕೆ ಇರಬೇಕು. ಜಗತ್ತು ಮುಂದೆ ಹೋಗೋದೇ ನಂಬಿಕೆಯಿಂದ. ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀವಿ, ಯಾರಾದರೂ ಡ್ರೈವರ್ದು ಹೋಗಿ ಲೈಸೆನ್ಸ್ ಚೆಕ್ ಮಾಡ್ತೀವ? ನೋ, ನಂಬಿಕೆ ಇದೆ, ಇರಬೇಕು. ನಮ್ಮ ನಮ್ಮ ನೆಚ್ಚಿನ ಕ್ರಿಕೆಟ್ ಆಟಗಾರರು, ಕ್ರಿಕೆಟ್ ತಂಡದ ಮೇಲೆ ನಂಬಿಕೆ ಇಟ್ಟಿರ್ತೀವಿ. ನಮ್ಮ ಟೀಮ್ ಗೆಲ್ಲುತ್ತೆ, ನಮ್ಮ ಪ್ಲೇಯರ್ ಗೆಲ್ತಾನೆ, ನಮ್ಮ ಪ್ಲೇಯರ್ ಸೆಂಚುರಿ ಮಾಡ್ತಾರೆ. ಎಸ್, ಇರಬೇಕು. ಅದೇ ರೀತಿಯ ನಂಬಿಕೆ ಸ್ನೇಹಿತರೆ ನಮ್ಮ ಮೇಲೂ ಹೆಚ್ಚಿಗೆ ಬೆಳೆಸ್ಕೋಬೇಕು. ಯಾಕೆ? ನಮ್ಮ ಉಜ್ವಲ ಭವಿಷ್ಯಕ್ಕಾಗಿ. ಇದನ್ನು ಹೇಳಲಿಕ್ಕೆ ಒಂದು ಸುಂದರವಾದ ಕಥೆ ಸ್ನೇಹಿತರೆ. ಒಂದು ಊರಲ್ಲಿ ಬರಗಾಲ ಬಂತು. ಪಾಪ, ಭಾಳ ವರ್ಷ ಆಯ್ತು, ಮಳೆನೇ ಇಲ್ಲ, ಎಲ್ಲರಿಗೂ ತೊಂದರೆ ಆಯಿತು, ವಿಶೇಷವಾಗಿ ಆ ಊರಿನ ಹಿರಿಯರಿಗೆ. ಆ ವರ್ಷ ಅವರು ವಿಚಾರ ಮಾಡಿದರು, ಇಲ್ಲ, ಈ ಸರಿ ನಾವೇನಾದರೂ ಮಾಡಲೇಬೇಕು, ಮಳೆ ಬರೋಂಗೆ ಮಾಡಲೇಬೇಕು ಅಂತ ವಿಚಾರ ಮಾಡಿ 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 ಕೊನೆಗೆ ದೇವರ ಮೊರೆ ಹೋಗೋಣ, ದೇವರಿಗೆ ವಿಶೇಷವಾದ ಪೂಜೆ ಮಾಡೋಣ, ಅಭಿಷೇಕ ಮಾಡೋಣ, ಹೋಮ ಹವನ ಮಾಡೋಣ. ಈ ರೀತಿ ಮಾಡಿದ್ದಾಗಿ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಮಳೆ ಬಂದದ್ದಿದೆ, ದೇವರು ನಮ್ಮನ್ನು ಕ್ಷಮೆ ಮಾಡಿ ನಮ್ಮನ್ನು ಆಶೀರ್ವಾದ ಮಾಡಿ ಮಳೆ ತರಿಸ್ಲಿ. ಎಸ್, ಒಂದು ವಿಶೇಷ ಪೂಜೆಯನ್ನು ಮಾಡುವುದು ನಿರ್ಧಾರ ಆಯಿತು. ಅದರ ಜೊತೆ ಸ್ನೇಹಿತರೆ ಒಂದು ವಿಶೇಷವಾದ ಕಂಡೀಷನ್, ಒಂದು ಆಜ್ಞೆನೂ ತಯಾರಾಯಿತು. ಏನು ಆದ ಕಂಡೀಷನ್, ಏನು ಆದ ಆಜ್ಞೆ ಅಂತಂದರೆ, ಆ ವಿಶೇಷ ಪೂಜೆಯ ದಿನ ಹುಟ್ಟಿನ ಮಗುವಿನಿಂದ ಹಿಡ್ಕೊಂಡು ವಯೋವೃದ್ಧರವರೆಗೆ ಎಲ್ಲರೂ ಬರಲೇಬೇಕು. ಯಾರಾದರೂ ಬರಲಿಲ್ಲ, ಮಳೆ ಬರದೇ ಇದ್ದಕ್ಕೆ ಅವರೇ ಕಾರಣ, ಅವನೇ ದೂಷಿಸ್ಬಿಡೋದು ಅಂತ ಇರ್ತಿ ಎಲ್ಲರಿಗೂ ಅಂಜಿಕೆ. ಹೀಗಾಗಿ ಎಲ್ಲರೂ ಹೊರಟರು ಆ ವಿಶೇಷ ಪೂಜೆಯ ದಿನ. ಅಪ್ಪ ಮಗ ಹೋಗ್ತಾ ಇದ್ದಾರೆ. ಮಗ ಬಹಳ ಕಿಲಾಡಿ ಮಗ, ಆದರೆ ಬಹಳ ಚತುರ ಮಗ. ಅಪ್ಪನ ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಏನೋ ನೆನಪಾಗಿದೆ, ಅರ್ಧ ದಾರಿಗೇ, ಇನ್ನೂ ದೇವಾಲಯ ಮುಟ್ಟಿಲ್ಲ, ಅರ್ಧ ದಾರಿಗೇ ಕೈಯನ್ನು ಕಸಿದುಕೊಂಡು, ಅಪ್ಪ ನಾನು ಒಂದು 10 ನಿಮಿಷ ತಡಿ, ಮನೆಗೆ ಹೋಗಿ ಬರ್ತೀನಿ ಅಂತ ಹೋಗೇ ಬಿಟ್ಟ. ಅಪ್ಪನಿಗೆ ಟೆನ್ಷನ್ ಶುರುವಾಯಿತು. ಇನ್ನು 10 ನಿಮಿಷದಲ್ಲಿ ಪೂಜೆ ಶುರು. ಪೂಜೆಯ ವೇಳೆಗೆ ನನ್ನ ಮಗ ಇರದೇ ಇದ್ದರೆ ನಾನು ನನ್ನ ಮಗನೇ ಮಳೆ ಬರ್ತಿದ್ದಕ್ಕೆ ಕಾರಣ ಆಗ್ತೀವಿ. ಮನಸ್ಸಿನಲ್ಲೇ ಪಾಪ ಮಗನ ಬೈತಾ ಇದ್ದ. ಎಲ್ಲಿ ಹೋದೆ ಇವನು, ನನಗೆ ಯಾಕೆ ಟೆನ್ಷನ್ ಕೊಡೋಕ್ಕೆ ಇವ ಹೋಗ್ತಾ ಇದ್ದಾನೆ ಹಾಗೆ ಹೀಗೆ. ಮುಂದೆ ಕೆಲ ನಿಮಿಷಗಳಲ್ಲಿ ಮಗು ಬರುತ್ತೆ. ಮಗ ಬಂದ, ಪೂಜೆಯನ್ನು ಶುರುವಾಗಿದ್ದಿಲ್ಲ, ಓಡೋಡ್ತಾ ಬಂದಿದ್ದಾನೆ, ದಮ್ ಹತ್ತಿದೆ, ತೇಕ್ ಹತ್ತಿದೆ, ಹಾ ಹಾ ಮಾಡ್ತಾ ಇದ್ದಾನೆ, ಹಿಂದೆ ಏನೋ ಒಂದು ಹಿಡ್ಕೊಂಡಿದ್ದಾನೆ. ಅಪ್ಪ ನಾ ಬಂದೆ. ಪ್ರೀತಿಲಿ ಕೇಳಬೇಕೇ ಬೇಡ, ಏನಾಗಿತ್ತು, ಏನಿದೆ ಅಂತ. ಅವಾಗೂ ಅಪ್ಪಂದು ಸಿಟ್ಟೆ. ಬಂದಿ ಮಗನೇ, ಎಲ್ಲಿ ಹೋಗಿದ್ಯಾ, ಏನು ತಂದಿದ್ಯಾ ತೋರಿಸು ಅಂತ ಹೇಳಿದಾಗ ಅವನು ತಂದು ತೋರಿಸ್ತಾನಂತೆ. ಅಪ್ಪ ಛತ್ರಿ ತಂದಿದ್ದೀನಿ, ಕೊಡೆ, ಅಂಬ್ರೇಲ. ಮತ್ತೆ ಅಪ್ಪಗೆ ಸಿಟ್ಟು ಬರುತ್ತೆ, ಹಣೆಯೇ ಬಡ್ಕೋತಾನೆ, ಮಳೆ ಇಲ್ಲ ಅಂತೇಳಿ ಇಷ್ಟು ವರ್ಷದಿಂದ ಬೊಬ್ಬೆ ಹೊಡಿತಾ ಇದ್ದೀವಿ, ಇಂಥ ಸಂದರ್ಭದಲ್ಲಿನೇ ಪೂಜೆ ನಡೀತಾ ಇದೆ, ಇಂಥ ಸಂದರ್ಭದಲ್ಲಿ ನನಗೆ ಟೆನ್ಷನ್ ಕೊಟ್ಟು ಮನೆಗೆ ಹೋಗೋಕ್ಕೆ ನಿನಗೆ ಬುದ್ಧಿ ಬೇಡ, ಮತ್ತೆ ಹಾಂಗೆ ಹಿಂಗೆ ಬೈದಾನೆ. ಆದರೆ ಆ ಮಗುವಿನ ಉತ್ತರ, ಆ ಪ್ರಶ್ನೆಗೆ ಎಂತಹ ಸಂದೇಶ ಕೊಡುತ್ತೆ ನೋಡಿ ಸ್ನೇಹಿತರೆ. ಆ ಮಗ ಹೇಳ್ತಾನಂತೆ, ಅಪ್ಪ ನಾವೆಲ್ಲ ಯಾಕೆ ಹೋಗ್ತಾ ಇದ್ದೀವಿ? ಪೂಜೆಗೆ. ಪೂಜೆ ಯಶಸ್ಸು ಆಗೇ ಆಗುತ್ತೆ, ಪೂಜಾ ವಿಲ್ ಬಿ ಸಕ್ಸಸ್ಫುಲ್, ಈ ನಂಬಿಕೆ ನನಗೆ ಇದ್ದೇ ಇದೆ. ಪೂಜೆ ಸಕ್ಸಸ್ ಆಗೋದು, ಪೂಜೆ ಯಶಸ್ಸು ಆಗೋದು ಅಂದರೆ ಏನು? ಪೂಜೆ ಆದಮೇಲೆ ಮಳೆ ಬಂದೇ ಬರುತ್ತೆ. ಸೊ ಪೂಜೆ ಯಶಸ್ಸಾಗುತ್ತೆ ಅನ್ನ ನಂಗೆ ನಂಬಿಕೆ ಇದೆ, ಯಶಸ್ಸು ಆಗುತ್ತೆ, ಮಳೆ ಬರುತ್ತೆ. ಮತ್ತು ವಾಪಸ್ ಬರಬೇಕಾದ್ರೆ ಮಳೆ ಬಂದರೆ ಛತ್ರಿ ಬೇಡವಾ, ಕೊಡೆ ಬೇಡವಾ, ತಗೋ ಛತ್ರಿಯನ್ನು ಉಪಯೋಗ ಮಾಡ್ಕೊ
ಸ್ನೇಹಿತರೆ ಎಂಥ ನಂಬಿಕೆ ಆ ಹುಡುಗನಿಗೆ. ಇಡೀ ಊರಿಗೂರು ಎಲ್ಲ ಜನ ಹೋಗ್ತಾ ಇದ್ದಾರೆ, ಹಾಗೆ ಹೋಗ್ತಾ ಇದ್ದಾರೆ, ಪೂಜೆ ಆಯಿತು, ಪ್ರಸಾದ ಆಯಿತು ಅದಕ್ಕೆ. ಬಟ್ ಈ ಸಣ್ಣ ಬಾಲಕ ಏನು ವಿಚಾರ ಮಾಡಿದ, ಅವನ ನಂಬಿಕೆ ಯಾವ ಮಟ್ಟದಲ್ಲಿ ಇದೆ ನೋಡಿ ಸ್ನೇಹಿತರೆ. ಅವನು ವಿಚಾರ ಮಾಡಿದ, ಯಶಸ್ಸು ಹಾಗೆ ಆಗುತ್ತೆ, ಇದು ನನ್ನ ನಂಬಿಕೆ. ಪೂಜೆ ಯಶಸ್ಸು ಆಗಬೇಕಂದ್ರೆ ಪೂಜೆ ಮುಗಿದ ಮೇಲೆ ಮಳೆ ಬರುತ್ತೆ, ವಾಪಸ್ ಬರಬೇಕಂದ್ರೆ ನನಗೆ ನನಗೆ ಅಪ್ಪನಿಗೆ ಕೊಡಬೇಕು, ಅದಕ್ಕೆ ತಂದಿದ್ದೀನಿ. ಆ ಮಟ್ಟದ ನಂಬಿಕೆ ಮಾಡಿರೋ ಫ್ರೆಂಡ್ಸ್ ನಮ್ಮ ಮೇಲೆ ಇರಬೇಕು. ಉಜ್ವಲ ಭವಿಷ್ಯ ನಿರೀಕ್ಷೆಯಲ್ಲಿರುವ ಯುವಕ ಯುವತಿಯರು ಏನು ನಂಬಿಕೆ ಇಟ್ಕೋಬೇಕು? ನಿಮ್ಮನ್ನು ನಂಬಿ, ನಿಮ್ಮ ಉತ್ತಮ ವ್ಯಕ್ತಿತ್ವವನ್ನು ನಂಬಿ, ನಿಮ್ಮ ಕೌಶಲ್ಯವನ್ನು ನಂಬಿ, ಮುಂಜಾನೆ ಬೇಗ ಏಳಬಲ್ಲಿರಿ ಎಂಬ ಭಾವನೆಯನ್ನು ನಂಬಿ, ಅಭ್ಯಾಸ ಮಾಡಬಲ್ಲಿರಿ ಎಂಬುದನ್ನು ನಂಬಿ, ಒಳ್ಳೆಯ ಜ್ಞಾಪಕ ಶಕ್ತಿ ಇದೆ, ಬೆಳೆಸ್ಕೋತೀನಿ, ಅನ್ವಯ ಮಾಡ್ಕೋತೀನಿ, ಅದರಿಂದ ಒಳ್ಳೆಯ ಪರೀಕ್ಷೆ ಬರಿತೀನಿ ಅಂಬುದನ್ನು ನಂಬಿ, ಪರೀಕ್ಷೆಯಲ್ಲಿ ನಾವು ಓದಿದ್ದು ನಾವು ಬರೆಯಬಲ್ಲೆ ಅಂಬುದನ್ನು ನಂಬಿ, ಮುಂದಿನ ಒಂದು ವರ್ಷ ಎರಡು ವರ್ಷ ಓಕೆ ಆ ಅಷ್ಟುಗಳಲ್ಲಿ ನಾನು ಅಧಿಕಾರಿ ಆಗೇ ಆಗ್ತೀನಿ ಎಂಬ ಭಾವನೆ ನಂಬಿ, ನಂಬಿ 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 ಮಾಡಿರೋ ಫ್ರೆಂಡ್ಸ್ ಫಸ್ಟ್ ನಿಮ್ಮನ್ನು ನಂಬಿ. ಯಾಕಂದರೆ ಕೊಂಬೆಯ ಮೇಲಿರುವಂತಹ ಪಕ್ಷಿ ಕೊಂಬೆ ಎಷ್ಟು ಅಳಗಾಡಿದ್ರೂ ಅದು ಧೃತಿ ಕೆಡೋದಿಲ್ಲ. ಯಾಕೆ? ಅದಕ್ಕೆ ಅದರ ರೆಕ್ಕೆಗಳ ಮೇಲೆ ನಂಬಿಕೆ ಮಾಡಿರೋ ಫ್ರೆಂಡ್ಸ್. ನಂಬಿಕೆ ಮೇಲೆ ಭಾಳ ಕಥೆಗಳಿದ್ದಾವೆ, ಆದರೆ ಈ ಒಂದು ಕತೆ ನಮ್ಮ ನಿಮ್ಮ ಕಣ್ಣು ತೆರೆಸಿದೆ ಅಂದ್ಕೊಂಡಿದ್ದೀನಿ. ಬಿಲೀವ್ ಯುವರ್ ಸೆಲ್ಫ್ ಮಾಡಿರೋ ಫ್ರೆಂಡ್ಸ್. ನೋ ಬಿಲೀಫ್ ನೋ ಸಕ್ಸಸ್. ಸೊ ಬಿಲೀವ್ ಯುವರ್ ಸೆಲ್ಫ್, ಬಿಲೀವ್ ಯುವರ್ ಕಾನ್ಸಂಟ್ರೇಷನ್, ಬಿಲೀವ್ ಯುವರ್ ಮೆಮರಿ ಪವರ್, ಬಿಲೀವ್ ಯುವರ್ ಗ್ರೇಟ್ ಫ್ಯೂಚರ್, ಎವ್ರಿಥಿಂಗ್ ಈಸ್ ಇನ್ ಯುವರ್ ಬಿಲೀಫ್. ನಂಬಿ ಮಾಡಿರ ಫ್ರೆಂಡ್ಸ್, ಆ ನಂಬಿಕೆಯಿಂದ ನಾವು ಪ್ರಪಂಚವನ್ನು ನಂಬ್ತೀವಿ ತಪ್ಪಿಲ್ಲ, ಆದರೆ ಅದರ ಜೊತೆಗೆ ನಮ್ಮ ಮೇಲೂ ಅದೇ ಥರದ ನಂಬಿಕೆ ಬೇಕು. ಈ ನಂಬಿಕೆ ನಮ್ಮನ್ನು ಎಲ್ಲಿಂದ ಎಲ್ಲಿನೂ ಸಹಿತ ಸಕ್ಸಸ್ಗೆ ತರಬಹುದು. ಅಂತಹ ಯಶಸ್ಸು ನಿಮ್ಮದು ಆಗಲಿ, ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇವತ್ತಿಂದ ಹೆಚ್ಚಿಗೆ ಶುರುವಾಗಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೊಂದು ಕಥೆಯನ್ನು ತೊಗೊಂಡು ಬರ್ತೀನಿ. ಸ್ನೇಹಿತರೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಇದೇ ರೀತಿ ಎಲ್ಲ ತರಹದ ಮಾಹಿತಿ ಬೇಕಂದರೆ ನಮ್ಮ ಚಾನಲನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಲೈಕ್ ಮಾಡ್ತಾ ಇರಿ. ಈ ಅವಕಾಶವನ್ನು ಕೊಟ್ಟಂಥ ಅಗೇನ್ ಲಕ್ಷ್ಮಣ್ ಉಪ್ಪಾರ್ ಸರ್ ಅವರಿಗೆ ಮತ್ತು ಇಡೀ ಕ್ಲಾಸಿಕ್ ಟೀಮ್ಗೆ ಕೇಳಿದಂಥ ನಿಮಗೆ ನಮಸ್ಕಾರ ಹೇಳ್ತಾ ಮತ್ತೆ ಸಿಗೋಣ. ಸ್ನೇಹಿತರೆ, ಸಿ ಯು ಆಲ್ ದ ಬೆಸ್ಟ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವಿಡಿಯೋಸ್.